ಯಾರಿಗೆ ಯಾರ ಹೋಲಿಕೆ ಎತ್ತಣಿಂದೆತ್ತ ಸಂಬಂಧ ಎಲ್ಲಿಯ ಸಾವರ್ಕರ್ ಎಲ್ಲಿಯ ರಾಹುಲ್ ಗಾಂಧಿ ಹೋಲಿಕೆಗೆ ಕನಿಷ್ಠ ಒಂದೆರಡು ಪರ್ಸೆಂಟ್ ಆದರೂ ಸಾಮ್ಯತೆ ಇರಬೇಕು ಆದರೆ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಒಬ್ಬರು ಸ್ವಾತಂತ್ರ್ಯಕ್ಕೆ ಹಿಂದುತ್ವದ ರಕ್ಷಣೆಗೆ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಡಿದ ವೀರ ಮತ್ತೊಬ್ರು ಇಡಿ ಕೇಸ್ನಲ್ಲಿ ಸಿಕ್ಕಾಕೊಂಡು ಕಾನೂನು ಸಮರ ಮಾಡ್ತಾ ಇರೋರು ಯಾಕೆ ಈ ಮಾತು ಇದೆ ಅದೇನು ಅನ್ನುವಂಥದ್ದನ್ನ ಹೇಳ್ತೀನಿ ಇವತ್ತಿನ ಸ್ಪಾಟ್ ನಾನು ಮುಮ್ತಾಜ್ ರಾಹುಲ್ ಗಾಂಧಿಗೆ ಇಡಿಯಿಂದ ಸಮನ್ಸ್ ಬಂದಿದೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಾಗ ಅವರು ಎಂದಿನಂತೆ ವಿದೇಶದಲ್ಲಿ ಇದ್ರು ಆದ್ರೆ ಮತ್ತೊಂದು ಡೇಟ್ ಕೇಳಿ ನಿನ್ನೆ ಅಂದರೆ ಜೂನ್ ಹದಿಮೂರನೇ ತಾರೀಕು ದೆಹಲಿಯ ಇಡಿ ಕಚೇರಿಗೆ ಬಂದಿದ್ರು ಆದರೆ ಅಲ್ಲಿಗೆ ಬರೋಕೆ ಮುಂಚೆ ಈ ದೇಶದಲ್ಲಿ ಕೊಟ್ಟ ಬಿಲ್ಡಪ್ ಮಾತ್ರ ಹಿಂದೆಂದು ಕಂಡಿಲ್ಲ ಮುಂದೆಂದು ನೋಡಲ್ಲ ಹೋಗ್ತಾ ಇರೋದು ಭ್ರಷ್ಟಾಚಾರದ ಪ್ರಕರಣದ ಕೇಸಲ್ಲಿ ವಿಚಾರಣೆಗೆ ಆದರೆ ಸ್ವಾತಂತ್ರ್ಯ ಹೋರಾಟಗಾರನನ್ನು ಜೈಲಿಗೆ ಹಾಕ್ತಿದ್ದಾರೆ ಅನ್ನುವಾಗ ಜನರೊಚ್ಚಿಗೆ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಇಲ್ಲೂ ಬಿಲ್ಡಪ್ ರಾಹುಲ್ ಗಾಂಧಿ ಅವರು ಕೈ ಬೀಸ್ಕೊಂಡು ಕೈ ಮುಗಿದುಕೊಂಡು ಇಡಿ ಕಚೇರಿ ಒಳಗೆ ಹೋಗ್ತಿದ್ರೆ ಹೊರಗೆ ಅಭಿಮಾನಿಗಳ ಕಣ್ಣಲ್ಲಿ ಲೀಟರ್ ಗಟ್ಟಲೆ ಕಣ್ಣೀರು ಅದರಲ್ಲಿ ಎಲ್ಲೆಲ್ಲೂ ಒಂದು ಪ್ಲಕಾಟ್ ಅಥವಾ ಆ ಬೋರ್ಡ್ ಅಂತ ಇಟ್ಕೊಳ್ಳಿ ಅದರಲ್ಲಿ ಏನಂತ ಬರೆದಿತ್ತು ಗೊತ್ತಾ ಐ ಆಮ್ ನಾಟ್ ಸಾವರ್ಕರ್ ಐ ರಾಹುಲ್ ಅದನ್ನ ಅಲ್ಲಿ ಬರೆದು ತೋರಿಸೋದು ಏನಿತ್ತು ಅದು ನಮಗೂ ಗೊತ್ತು ಯು ಆರ್ ರಾಹುಲ್ ಯು ನವ ಕ್ಯಾನ್ ವೀರ್ ಸಾವರ್ಕರ್ ಇಲ್ಲಿ ಕಾಂಗ್ರೆಸ್ಗರ ತಾಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಹೇಳ್ತೀನಿ ಸಾವರ್ಕರ್ ಜೈಲಲ್ಲಿದ್ದಾಗ ಮರ್ಸಿ ಪಿಟೀಷನ್ ಅಂದ್ರೆ ಕ್ಷಮಾದಾನವನ್ನ ಕೇಳಿ ಬ್ರಿಟಿಷರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ ಆದರೆ ಇದು ರಾಹುಲ್ ಗಾಂಧಿ ಸತ್ಯಕ್ಕೆ ಇನ್ನೊಂದು ಹೆಸರು ಇವರು ಕ್ಷಮೆ ಕೇಳಲ್ಲ ಸತ್ಯ ಸೋಲಲ್ಲ ಅಂತಲ್ಲ ಡೈಲಾಗ್ಸ್ ಯಾರಿಗೆ ಯಾರನ್ನ ಹೋಲಿಸ್ತಾ ಇದ್ದೀರಿ ಗಲ್ಲಿ ಕ್ರಿಕೆಟ್ ಆಟದಲ್ಲಿ ಡಕ್ಔಟ್ ಆದಂತಹ ಸತೀಶ ಯಾವತ್ತೂ ಒಂದು ಮ್ಯಾಚಲ್ಲಿ ಡಕ್ಔಟ್ ಆಗಿದ್ದ ಸಚಿನ್ ಅಂದ್ಕೊಂಡು ನಾನು ಸಚಿನ್ ಅಲ್ಲ ಸತೀಶ ಅಂದ ಹಾಗಿದೆ ಏನು ಕಾಮಿಡಿ ಮಾಡ್ತಿದ್ದೀರಾ ನಿಮಗೆ ಮತ್ತೆ ಸಾವರ್ಕರ್ ಯಾರು ಅಂತ ಹೇಳಬೇಕಾದಂತಹ ಸಂದರ್ಭ ಬಂದಿದೆ ಸೊ ಕೇಳಿಸ್ಕೊಳ್ಳಿ ಅದಕ್ಕೆ ಮುಂಚೆ ಹೇಳ್ತೀನಿ ನೆನ್ಪಿಡ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಸಾವರ್ಕರ್ ನಿಮ್ಮ ಹಾಗೆ ಭ್ರಷ್ಟಾಚಾರದ ಕೇಸಲ್ಲಿ ಇಡಿಯಿಂದ ವಿಚಾರಣೆಗೆ ಬನ್ನಿ ಅಂತ ಕರೆಸಿಕೊಂಡವರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಬ್ರಿಟಿಷರ ನಿದ್ದೆಗೆಡಿಸಿದ್ದವರು ಆ ಕಾಲದಲ್ಲಿ ಭಾರತದ ಅತ್ಯಂತ ಡೇಂಜರಸ್ ಮ್ಯಾನ್ ಅಂತ ಬ್ರಿಟಿಷರಿಂದಲೇ ಕರೆಸಿಕೊಂಡಿದ್ದವರು ಕಾಲಾಪಾನಿ ಅಂತ ಕೇಳಿದೀರಾ ಅದು ನೀವು ಕುಡಿಯುವಂತಹ ಕೋಲ್ಡ್ ಪಾನಿ ಅಲ್ಲ ಅದೊಂದು ಅತ್ಯಂತ ಕಠಿಣ ಜೈಲು ಶಿಕ್ಷೆ ಅಂಡಮಾನ್ನಲ್ಲಿ ಅಲುಗಾಡಲು ಜಾಗವಿಲ್ಲದ ಕೋಣೆಯಲ್ಲಿ ಚಿತ್ರ ಹಿಂಸೆಗೆ ಒಳಗಾಗಿ ಅನುಭವಿಸುವಂತಹ ಘನಘೋರ ಶಿಕ್ಷೆ ಆ ಶಿಕ್ಷೆ ಅನುಭವಿಸಿದ ಕೆಲವೇ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸಾವರ್ಕರ್ ಸಹ ಒಬ್ಬರು ಅಂತಹದ್ರಲ್ಲಿ ಅಂತಹ ಸಾವರ್ಕರ್ ಅವರನ್ನ ನಿಮಗೆ ಹೋಲಿಸಿಕೊಳ್ಳಕ್ಕೆ ನಿಮಗೆ ಹಿಂಸೆ ಆಗೋಲ್ವಾ ಒಂದು ಗಿಲ್ಟ್ ಕಾಡೋದಿಲ್ವಾ ಅವರೇನು ನಿಮ್ಮ ಮುತ್ತಾತನ ಹಾಗೆ ಬೆಡ್ ಶೀಟ್ ಇರುವಂತಹ ಬ್ರಿಟಿಷರ ಫ್ರೆಂಡ್ಲಿ ಜೈಲಲ್ಲಿ ಇದ್ದವರಲ್ಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಕಾರಣಕ್ಕೆ ಸಮುದ್ರ ದಾಟಿ ಅಂಡಮಾನ್ನಲ್ಲಿರುವಂತಹ ಜೈಲಿನಲ್ಲಿದ್ದವರು ನೆನಪಿಟ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಅಷ್ಟಕ್ಕೂ ಅವರು ಕ್ಷಮಾಪಣಾ ಪತ್ರ ಕೇಳಿದ್ದು ಅಲ್ಲಿಂದ ವಾಪಸ್ ಬಂದು ಫಾರಿನ್ ಟ್ರಿಪ್ ಮಾಡೋಕಲ್ಲ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡೋಕೆ ನಿಮಗೊಂದು ವಿಚಾರ ಗೊತ್ತಾ ಪ್ರತಿ ಕೈದಿಗೂ ಕೂಡ ಕ್ಷಮಾಪಣೆ ಕೇಳೋಕೆ ನ್ಯಾಯಯುತ ಅವಕಾಶ ಇರುತ್ತೆ ಆದರೆ ಅವರು ಅವರಿಗೋಸ್ಕರ ಕೇಳಲಿಲ್ಲ ಅವತ್ತು ಗಾಂಧೀಜಿಯವರು ಕೇಳಿಸಿದ್ದು ಸಾವರ್ಕರ್ ಅವರು ಕ್ಷಮಾಪಣೆಯನ್ನು ಕೇಳಿ ಹೊರಬಂದು ಸ್ವಾತಂತ್ರ್ಯ ಆಂದೋಲನ ಶಾಂತಿಯುತವಾಗಿ ಮುನ್ನಡೆಸಬೇಕು ಅನ್ನೋದು ಗಾಂಧೀಜಿಯವರ ಇಚ್ಛೆ ಆಗಿತ್ತು ಅದನ್ನು ಕಳೆದ ವರ್ಷ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ರಾಜನಾಥ್ ಸಿಂಗ್ ಅವರು ಸಹ ಉಲ್ಲೇಖ ಮಾಡಿದರು ಅದೆಲ್ಲ ಜಾಣಕುರುಡರಂತೆ ಮರೆತು ಈಗ ನಿಮ್ಮನ್ನು ನೀವು ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಅವರಿಗೆ ಹೋಲಿಸ್ಕೊಳ್ತಾ ಇದ್ದೀರಿ ನೆನಪಿಟ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಸಾವರ್ಕರ್ ಅಂದ್ರೇನು ಅಂತ ಗೊತ್ತಿಲ್ಲ ಅಂದ್ರೆ ಓದಿ ತಿಳ್ಕೊಳ್ಳಿ ಅವರ ತಾಕತ್ತೇನು ಅವರೇನು ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಬೂರ್ಣೆ ಬಿಡುವಂತಹ ರಾಹುಲ್ ಗಾಂಧಿ ಅವರು ಸತ್ರು ಕ್ಷಮೆ ಕೇಳಲ್ಲ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಆದ್ರೆ ಅವರಿಗೆ ಅವರೆಷ್ಟು ಬಾರಿ ಕೋರ್ಟ್ನಲ್ಲಿ ಕ್ಷಮೆ ಕೇಳಿದ್ದಾರೆ ಅನ್ನೋದು ಮರೆತು ಹೋಗಿದೆಯಾ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದರಲ್ಲಿ ನಾನು ರಾಹುಲ್ ಸಾವರ್ಕರ್ ಅಲ್ಲ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಭಾಷಣ ಮಾಡಿದ್ರು ರಾಹುಲ್ ಗಾಂಧಿ ಆದರೆ ಅದಾದ ಮೇಲೆ ಅಪೆಕ್ಸ್ ಕೋರ್ಟ್ ಎದುರು ಚೌಕಿದಾರ್ ಪದ ಬಳಸಿದ ಕಾರಣಕ್ಕೆ ಅನ್ಕಂಡೀಷನಲ್ ಅಪಾಲಜಿ ಕೇಳಿದ್ದು ಮರೆತು ಹೋಯ್ತಾ ಅಷ್ಟೇ ಅಲ್ಲ ರಫೆಲ್ ಹಗರಣದಲ್ಲಿ ಸುಪ್ರೀಂ ಕೋರ್ಟಿಗೆ ಬೇಷರತ್ತು ಕ್ಷಮೆ ಕೇಳಿದ್ದು ಮರೆತು ಹೋಯ್ತಾ ತಾವು ಬಚಾವಾಗಬೇಕು ಅನ್ಕೊಂಡಾಗಲಿಲ್ಲ ಬೇಷರತ್ತು ಕ್ಷಮೆ ಕೇಳುವಂತಹ ರಾಹುಲ್ ಗಾಂಧಿ ಅವರು ಯಾವ ಆಂಗಲಲ್ಲಿ ವೀರ ಸಾವರ್ಕರ್ ಅವರಿಗೆ ಸಮ ಯಾವ ಅಲ್ಲಿ ಹೋಲಿಕೆ ನೆನಪಿಡ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಒಂಬೈನೂರ ಎಪ್ಪತ್ತರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು ಅವತ್ತಿನ ದಿನ ಅವರು ವೀರ ಸಾವರ್ಕರ್ ಅವರ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದು ನಿಮಗೆ ಯಾರು ಇಲ್ವಾ ಆ ಅಂಚೆ ಚೀಟಿಯಲ್ಲಿ ಸಾವರ್ಕರ್ ಅವರ ಫೋಟೋ ಮತ್ತು ಪೋರ್ಟ್ ಬ್ಲೇರ್ನ ಸೆಲ್ಯುಲಾರ್ ಜೈಲಿನ ಫೋಟೋ ಸಹ ಇತ್ತು ಅವತ್ತು ಅದನ್ನು ಬಿಡುಗಡೆ ಮಾಡಿದ್ಯಾಕೆ ಗೊತ್ತಾ ಭಾರತದ ಹೆಮ್ಮೆಯ ಪುತ್ರನಿಗೆ ನಮನ ಸಲ್ಲಿಸುವ ನಿಟ್ಟಿನಲ್ಲಿ ಬಿಡುಗಡೆ ಮಾಡಲಾದಂತಹ ಸ್ಟ್ಯಾಂಪ್ ಅಂತಾನೆ ಅದನ್ನು ಬಿಡುಗಡೆ ಮಾಡಿದ್ರು ಇಂದಿರಾ ಗಾಂಧಿ ಅವರಿಗೆ ವೀರ ಸಾವರ್ಕರ್ ಎಂತಹ ವೀರ ಅನ್ನುವಂಥದ್ದು ಗೊತ್ತಿತ್ತು ಇನ್ನು ನೀವು ಅವರನ್ನು ಪ್ರಶ್ನೆ ಮಾಡ್ತೀರಿ ಇವತ್ತು ನಿಮ್ಮ ಅಜ್ಜಿ ಇದ್ದಿದ್ರೆ ಅವರೇ ನಿಮ್ಮ ಕಿವಿ ಹಿಡಿದು ವೀರ ಸಾವರ್ಕರ್ ಯಾರು ಅಂತ ಬುದ್ಧಿ ಹೇಳ್ತಿದ್ರು ತನ್ನನ್ನು ತಾನು ಮಹಾವ್ಯಕ್ತಿಗಳಿಗೆ ಹೋಲಿಸಿಕೊಳ್ಳೋ ಚಾಳಿ ಇರುತ್ತೆ ಆದರೆ ಅದು ಇಷ್ಟರ ಮಟ್ಟಿಗೆ ಇರುತ್ತಾ ಕೀಪ್ ಇಟ್ ಇನ್ ಮೈಂಡ್ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ವೀರ ಸಾವರ್ಕರ್ ಅವರು ಮನಸ್ಸು ಮಾಡಿದ್ರೆ ಈ ದೇಶದ ವಿಭಜನೆಯೇ ಆಗ್ತಾ ಇರಲಿಲ್ಲ ಅದನ್ನು ತಡೆಯುವಂತಹ ತಾಕತ್ತಿದ್ದ ಏಕೈಕ ವೀರ ಅಂದರೆ ಅದು ವೀರ ಸಾವರ್ಕರ್ ಮಾತ್ರ ಅಂತಹ ಸಾವರ್ಕರ್ ಅವರಲ್ಲಿ ಮಾತೆತ್ತಿದ್ರೆ ವಿದೇಶದಲ್ಲಿ ಪಾರ್ಟಿ ಮಾಡುವಂತಹ ರಾಹುಲ್ ಗಾಂಧಿಯಲ್ಲಿ ವೀರ ಸಾವರ್ಕರ್ ಅವರು ಹಿಂದೂಗಳ ಪಾಲಿನ ಆರಾಧ್ಯ ದೈವ ತನ್ನ ಜೀವನದ ಬಹುಪಾಲು ಸಮಯವನ್ನು ಜೈಲಿನಲ್ಲೇ ಕಳೆದ ನಿಜವಾದ ವೀರ ಸ್ವಾತಂತ್ರ್ಯ ಹೋರಾಟಗಾರ ಅವರು ಜೈಲಿನಿಂದ ಹೊರಗೆ ಬಂದ ಮೇಲೂ ಕೂಡ ರತ್ನಗಿರಿ ಜಿಲ್ಲೆಯ ಹೊರಗೆ ಹೋಗುವ ಹಾಗಿಲ್ಲ ಅಂತ ಬ್ರಿಟಿಷರು ಕಂಡೀಷನ್ ಹಾಕಿದ್ರು ಕೂಡ ರತ್ನಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿ ಎರಡೇ ಎರಡು ವರ್ಷದಲ್ಲಿ ಅಸ್ಪೃಶ್ಯತೆ ಇಲ್ಲವಾಗಿಸಿದ ಸಾಮಾಜಿಕ ಹೋರಾಟಗಾರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೀರ ಸಾವರ್ಕರ್ ಅವರನ್ನು ಬುದ್ಧರಿಕೆ ಹೋಲಿಕೆ ಮಾಡಿ ಜನತಾ ಅನ್ನುವಂತಹ ಮ್ಯಾಗ್ಝಿನ್ನಲ್ಲಿ ಲೇಖನವನ್ನು ಬರೆದಿದ್ರು ಅಂತಹ ಅವರಲ್ಲಿ ಭ್ರಷ್ಟಾಚಾರದ ಕೇಸಲ್ಲಿ ಇಡೀ ವಿಚಾರಣೆಗೆ ಹೊರಟಂತಹ ರಾಹುಲ್ ಗಾಂಧಿಯಲ್ಲಿ ಪ್ಲೀಸ್ ಡೋಂಟ್ ಕಂಪೇರ್ ಅಂಬೇಡ್ಕರ್ ಅವರಿಗೂ ಕೂಡ ಅದು ಕೋಪ ತರಿಸಿತು ಯಾಕಂದ್ರೆ ನೆನಪಿಟ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ನವರು ವೀರ ಸಾವರ್ಕರ್ ಅವರು ವೀರ ಅಲ್ಲ ಅಂತ ಹೇಳ್ತಾರೆ ಆ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷ ಪೊಲೀಸರನ್ನ ನೋಡಿದರೆ ತಪ್ಪಿಸ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ತಾರೆ ಅಂತಹ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರನ್ನ ವೀರ ಸಾವರ್ಕರ್ ಅವರಿಗೆ ಹೋಲಿಕೆ ಮಾಡುವಂತಹ ಬುದ್ಧಿ ಅದು ಯಾರು ಕೊಟ್ಟರೋ ಗೊತ್ತಿಲ್ಲ ಅದು ಯಾರಾದರೂ ಕೊಟ್ಟಿರಲಿ ಐಡಿಯಾ ಮಾತ್ರ ಬಕ್ವಾಸ್ ಆಗಿದೆ ಯಾಕಂದರೆ ಈ ದೇಶದ ವಿರುದ್ಧ ವಿದೇಶದಲ್ಲಿ ಕೂತು ಕೆಟ್ಟದಾಗಿ ಮಾತನಾಡುವಂತಹ ರಾಹುಲ್ ಗಾಂಧಿಗೂ ದೇಶಕ್ಕೋಸ್ಕರವೇ ಬದುಕಿದ ದೇಶಕ್ಕೋಸ್ಕರವೇ ಜೀವನವನ್ನ ಸವೆಸಿದ ವೀರ ಸಾವರ್ಕರ್ ಅವರಿಗೂ ಆಕಾಶ ಭೂಮಿಗಿರುವಷ್ಟು ವ್ಯತ್ಯಾಸ ಇದೆ ಅವರು ನೂರು ಪಲ್ಟಿ ಹೊಡೆದ್ರು ಕೂಡ ಯಾವತ್ತೂ ಕೂಡ ಸಾವರ್ಕರ್ ಅವರ ಜೀವನದ ಒಂದು ಪರ್ಸೆಂಟ್ ದೇಶಕ್ಕೋಸ್ಕರ ಬದುಕಲು ಸಾಧ್ಯ ಇಲ್ಲ ಯಾಕಂದ್ರೆ ನೆನಪಿಟ್ಕೊಳ್ಳಿ ರಾಹುಲ್ ಗಾಂಧಿ ಯಾವತ್ತೂ ಕೂಡ ವೀರ ವಿನಾಯಕ ದಾಮೋದರ ಸಾವರ್ಕರ್ ಆಗೋಕೆ ಸಾಧ್ಯನೇ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ